ಕನ್ನಗಳು ಕೂಡ ಇವತ್ತು ಅವರಿಗೆ ಆರಾಮಾಗಿ ಸಿಗ್ತಾ ಇದ್ದಾವೆ. ಆದರೆ ನಮ್ಮ ದೇಶದಲ್ಲಿ ಪ್ರವಾಹದಿಂದ ಆ ಪ್ರವಾಹ ವಿಕೋಪಕ್ಕೆ ತುತ್ತಾಗಿದ್ದಂತ ಜನ ಇವತ್ತು ಹೋಗೋಣ ನಡ್ರಿ, ಮೊನ್ನೆ ಎಲ್ಲ ಕೂಡ ಮಳೆ ಬಂದು ಆ ಭೀಕರದಲ್ಲಿ ಯಾವ ರೀತಿಯಲ್ಲಿ ಇವತ್ತು ಜನ ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಹೊತ್ತು ಕೂಳಿಗೆ ಕೂಡ ಇವತ್ತು ಅವರಿಗೆ ಸಿಗ್ತಾ ಇಲ್ಲ. ಈ ಕಡೆ ನೀವು ಗಮನ ಹರಿಸ್ರಿ ಅಂತಂದ್ರೆ ಎಲ್ಲ ನಾನು ಭೂ ಸುಧಾರಣೆ ಕಾಯ್ದೆ ತಂದು ಬಿಟ್ಟೀನಿ, ಈಗಾಗಲೇ ಒಳಂಬಡಿಕೆ ಆಗೋಗಿದೆ. ಆದಾನಿ ಅಂಬಾನಿ ಕಾಯಿಯಲ್ಲಿ ಈಗಾಗಲೇ ಒಳಂಬಡಿಕೆ ಆಗೋಗಿದೆ. ನಿಮ್ಗೆ ಎಷ್ಟು ಭೂಮಿ ಬೇಕೋ ತಗೊಳ್ರಿ, ನಿಮ್ಗೆ ಹೆಚ್ಚು ಹಣ ಬೇಕೋ ನಾವು ಕೊಡ್ತೀವಿ. ಒಂದು ರೂಪಾಯಿ ಎಕರೆ ಅಂತ ಇವತ್ತು ಒಂದು ವರ್ಷದಂತೆ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಎಷ್ಟು ಎಕರೆ ಬೇಕೋ ಅಷ್ಟು ಎಕರೆ ಭೂಮಿ. ಇನ್ನು ರಿಸರ್ವ್ ಬ್ಯಾಂಕ್ ನಲ್ಲಿ ದುಡ್ಡ, ನಾವು ನೀವು ಲೋನ್ ಕೇಳಕ್ ಹೋಗೋಣ ಅಂತಂದ್ರೆ ನನ್ನ ಇಡೀ ಆಸ್ತಿಯನ್ನ ಇಟ್ಟರೆ ಕೂಡ ನನ್ಗೆ 6 ಲಕ್ಷ ರೂಪಾಯಿ ಸಿಗಲ್ಲ. ನನ್ನ ಹೆಸರಿಗೆ ಇರ್ತಕ್ಕಂತ 5 ಎಕರೆ 10 ಎಕರೆ ಭೂಮಿ ಇಟ್ಟರೆ ಕೂಡ ಒಂದು 5-10 ರೂಪಾಯಿ ನನ್ ಕೊಡ್ಲಿಕ್ಕೆ ಇನ್ನು ಮುಂದೆ ನೋಡ್ತಾರೆ. ಆದ್ರೆ ಒಬ್ಬ ವಿದೇಶಿ ಶ್ರೀಮಂತ ಏನಾದ್ರೂ ಇಲ್ಲಿಗೆ ಬರ್ತಾನೆ ಅಂತಂದ್ರೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಭೂಮಿಯನ್ನ ಫ್ರೀಯಾಗಿ ಕೊಡೋದು, ಹೆಸರಿಗೆ ಮಾತ್ರ 1 ರೂಪಾಯಿ ಅಥವಾ 10 ರೂಪಾಯಿ. ಇನ್ನು ವರ್ಲ್ಡ್ ಬ್ಯಾಂಕ್ ಹಣನ ಎಷ್ಟು ಬೇಕು ನಿಮಗೆ ಕೇಳ್ರಿ, 10 ವರ್ಷಗಟ್ಟಲೆ ನೀವು 1 ರೂಪಾಯಿ ಬಡ್ಡಿ ಕೊಡೋದು ಬೇಕಾಗಿಲ್ಲ, ಹಸಿರು ಕಟ್ಟೋದು ಬೇಕಾಗಿಲ್ಲ. ಇನ್ನು ನೇರ ಡ್ಯಾಮ್ ನಲ್ಲಿರೋ ನೀರು ನಾನಂತೂ ಇವತ್ತಿಗೂ ಕುಡಿದಿಲ್ಲ, ಯಾಕಂದ್ರೆ ಇಲ್ಲೇ ಇದ್ದೀನಿ ಶಾಲಿಮಾಲ್ ಇಂದೇನೆ. ಇವತ್ತಿಗೂ ನನಗೆ ಡ್ಯಾಮ್ ನೀರೇ ಇಲ್ಲ, ಇವತ್ತಿಗೂ ಬೋರ್ ನೀರೇ ಕುಡಿಬೇಕು ನಾನು. ಆದ್ರೆ ನಮ್ಮ ವಿದೇಶದವ್ರು ಬರ್ತಾರೆ ಅಥವಾ ಕಾರ್ಪೊರೇಟ್ ಕಂಪ್ನಿಯವ್ರು ಬರ್ತಾರೆ ಅಂತಂದ್ರೆ ನಿನಗೆ ಎಷ್ಟು ಬೇಕು ನೀವು ಸೆಕ್ಸ್ ನೀರು ಅಷ್ಟು ನೀನು ಕೊಡ್ತೀನಿ ಅಂತಂದೇಳಿ ಒಡಂಬಡಿಕೆ ಆಗೋಗಿದೆ. ಇದು ಇರ್ತಕ್ಕಂಥದ್ದು ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ. ಏ ಮೋದಿ ಒಳ್ಳೆತಪ್ಪ, ಮೋದಿ ಒಳ್ಳೆತ, ನಾನು ಆತನ ಜೊತೆ ಇರತ್ತ, ಶಾವ್ ಕೂಡ ಒಳ್ಳೆತ, ಇಡೀ ಮಂತ್ರಿಗಳು ಎಲ್ಲರೂ ಒಳ್ಳೆಯವರು. ಎಲ್ಲಿ ಒಳ್ಳೆಯವರು? ಇಲ್ಲಿ ನಮ್ಮ ಯುವಕರು ಕೆಲಸ ಇಲ್ಲದೇನೆ ಇವತ್ತು ಯಾವ ರೀತಿಯಲ್ಲಿ ತತ್ತರಿಸ್ತಿದ್ದಾರೆ ಯೋಚನೆ ಮಾಡಿ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ ಇಡೀ 1 ವರ್ಷ ಹಾಳಾಗೋಯ್ತು, ಇಡೀ 1 ವರ್ಷ ಜೀವನ. ನಾವು ಏನಾದ್ರೂ ಕೂಡ ಅಧ್ಯಯನ ಮಾಡಿ ಆ ವರದಿಯನ್ನ ಈಗ ನಾವು ನೋಡ್ತಾ ಇದ್ರೆ ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಅಂತ ಇಂಥ ಹೀನಾಯ ಸ್ಥಿತಿಯಲ್ಲಿ ಇದೆ ಅಂತಂದ್ರೆ ನಿಜವಾಗ್ಲು ಹೆಣ್ಣು ಮಕ್ಕಳು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮುಂದೆ ಮಾಡೋರಿದ್ದಾರೆ. ಇವ್ರು ಅನ್ಕೊಂಡಿರ್ಬೋದು ಯಾಕೋ ಸುಮ್ಮನಿದ್ದಾರೆ, ಅದಕ್ಕೊಂದು ಕಾಲ ಬರ್ಬೇಕಲ್ಲ, ಅದಕ್ಕೊಂದು ಕಾಲ ಬರ್ತದೆ. ಯಾಕೆ ಅಂತಂದ್ರೆ ಇವತ್ತು ಲಕ್ಷಾನುಗಟ್ಟಲೆ ಹೆಣ್ಣು ಮಕ್ಕಳು ಇವತ್ತು ಕೆಲಸ ಇಲ್ಲದೆ ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡದೆ ತಮ್ಮ ಮಹತ್ವ ಮಕ್ಕಳನ್ನು ಇವತ್ತು ಮಾರಾಟಕ್ಕೆ ಪಣಕ್ಕಿಟ್ಟು ಇವತ್ತು ಅನಾರೋಗ್ಯಕ್ಕೆ ತುತ್ತಾಗಿ ತನ್ನ ಮಕ್ಕಳು ಕಣ್ಣಲ್ಲಿಗೆ ಸಾಯ್ತಾ ಇದ್ದಾರೆ ನರಳುವಂತ ಪರಿಸ್ಥಿತಿ ಮುಂದೆ ನನಗೆ ಹೆಣ್ಣು ಮಕ್ಕಳು ಬೇಡಪ್ಪ ಅನ್ನೋ ಮಟ್ಟಕ್ಕೆ ಇವತ್ತು ದೇಶದಲ್ಲಿ ಬಂದೋದಗಿದೆ. ಈ ಪರಿಸ್ಥಿತಿಯನ್ನ ಇವತ್ತು ಅವಲೋಕಿಸಬೇಕಾಗಿದೆ. ನಾವು ಯಾರೋ ಕೆಲವರು ಶ್ರೀಮಂತರು ಇದ್ದಾರೆ ಅವ್ರನ್ನ ನೋಡಿ ನಾವು ಸಂತೋಷ ಪಡೋದಲ್ಲ, ನನಗಿಂತ ಕೆಳಗೆ ಇರುವಂತವ್ರು ಯಾಕೆ ಈ ದಿಕ್ಕಿನಲ್ಲಿ ನಮ್ಮ ದೇಶದ ಜನರು ಹೊರಟಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದ್ರೆ ಇತ್ತೀಚೆಗೆ ನಾನು ಹಿಂದೆ ಯಾವಾಗ ಒಬ್ರು ಭಿಕ್ಷುಕರು ಏನಾದರೂ ರಸ್ತೆಯಲ್ಲಿ ನರಳಾಡ್ತಿದ್ದಾರೆ ಅನ್ನೋದು ಅಯೋಗ್ಯ ಅಂತಿದ್ವಿ, ಇವತ್ತು 10 ಜನ 100 ಜನ ನರಳುತ್ತಿದ್ದಾರೆ ಅನ್ನೋದು ಕೇಳೋದಿಕ್ಕಿಲ್ರಿ. ಅಂದ್ರೆ ನಾನು ಕೂಡ ಹಂಗೆ ಅವರು ನಿನ್ನೊಸತ್ತಿನ ಆದ್ರೆ ನಾವು ಅದೇ ರೀತಿಯಲ್ಲಿ ಅನ್ನೋ ಮಟ್ಟಕ್ಕೆ ಇವತ್ತು ಬಂದು ಹೋಗ್ಬಿಟ್ಟು. ಹಾಗಾಗಿ ಸ್ನೇಹಿತರೆ ಇವತ್ತು ನಾವು ನೋಡಬೇಕಾಗಿದೆ ರೈತರು ಕಾರ್ಮಿಕರು, ಯಾಕಂದ್ರೆ ಇವ್ರ ವಿರುದ್ಧ ಯಾರೇ ಎದುರಾಕೊಂಡವ್ರು ಉಳಿದಿಲ್ಲ ದೇಶದಲ್ಲಿ. ಇವತ್ತು ರೈತ ಚಳವಳಿ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ಬೇರೆ ಬೇರೆ ದೇಶದ ಅಧ್ಯಕ್ಷರುಗಳೆಲ್ಲ ಕೂಡ ನೀವು ಮಾಡೋದು ನರೇಂದ್ರ ಮೋದಿ ಅವರೇ ಈ ನೀತಿ ಸರಿಯಾಗಿಲ್ಲ, ತಕ್ಷಣ ವಾಪಸ್ ತಗೊಳ್ರಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಮುಜುಗರ, ವಾಪಸ್ ತಗೊಳಕ್ಕೆ ಆಗದೆ ತಿರುಗಿಬಿಡ್ತಾ ಇದ್ದಾರೆ. ಒಮ್ಮೆಲೆ ಏ ನಿಮ್ಗೇನ್ರಿ ಗೊತ್ತಿದೆ ನಮ್ಮ ದೇಶದ ರೈತರ ಪರಿಸ್ಥಿತಿ, ನೀವು ಮಾತಾಡಕ್ ಬರಬಾರ್ದು, ಆದ್ರೆ ಇವ್ರು ಮಾತ್ರ ಮಾತಾಡಕ್ ಹೋಗ್ಬೋದು. ನೀನ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ದೀನಿ ನನ್ನ ಕರಿ, ನಿಮ್ಮ ದೇಶದಲ್ಲಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಂದೇಳಿ ಇವ್ರು ಮಾತ್ರ ಕರಿಬೋದಂತೆ. ಆದ್ರೆ ಬೇರೆ ದೇಶದವರು ಇವತ್ತು ರೈತರನ್ನ ಯಾಕೆ ಇಷ್ಟು ಹಿಂಸೆಗೆ ಒಳಪಡಿಸಿದ್ದೀರಿ ಅಂತಂದೇಳಿ ಪ್ರಶ್ನೆ ಮಾಡಿದ್ರೆ ಮಾತ್ರ ಇವ್ರ ಮುಜುಗರ ಆಗ್ತದೆ. ನೋಡ್ರಿ ನಿಮಗೆ ಮುಜುಗರ ಆಗೋದಾದ್ರೆ ನೀವು ನಿಮಗೆ ಮಾನ ಮರ್ಯಾದೆ ಅಂತಂದೇಳಿ ಇದ್ರೆ ಈ ಕೂಡಲೇ ವಾಪಸ್ ತಗೋಬೇಕು ಅಂತಂದೇಳಿ ನಾವು ಹೇಳ್ತಾ ಇದ್ವಿ. ಯಾಕೆ ಅಂತಂದ್ರೆ ಅಲ್ಲಿ ವಿಪರೀತ ಚಳಿ ಇರ್ತಕ್ಕಂಥದ್ದು, ದೊಡ್ಡ ಕಾರ್ಪೊರೇಟ್ ಕಂಪ್ನಿಗೆ ಮಾತ್ರ ನೀವು ಕೊಡುವಂತ ಲಾಭ ಇದು. ಹಾಗಾಗಿ ಇವತ್ತು ವಿದ್ಯುತ್ ಶಕ್ತಿ ಕಾಯ್ದೆ ಇರ್ಬೋದು, ಈ ಕಾಯ್ದೆ ಕೂಡ ತೀರ ಗಂಭೀರವಾದಂತ ಪರಿಸ್ಥಿತಿನ ನಾವೆಲ್ಲರೂ ಕೂಡ ಮುಂದೆ ಎದುರಿಸಬೇಕಾಗ್ತದೆ. ಅದನ್ನು ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ ಹೆಂಗೆ ಅದಾನಿ ಅಂಬಾನಿಗೆ ಕೊಟ್ಟಿದ್ದಾರೋ
ವಿದ್ಯುತ್ ಕರಣೀಕರಣ ಕೂಡ ಇವತ್ತು ಅವ್ರ ಕೈಗೆ ಕೊಡ್ಲಿಕ್ಕೆ ಇವತ್ತು ಎಲ್ಲಾ ಸಿದ್ಧತೆಗಳು ನಡೆದು ಹೋಗಿದ್ದಾವೆ. ನಾವೇ ಇವತ್ತು ಫೋನ್ಗಳಿಗೆ ಯಾವ ರೀತಿಯಲ್ಲಿ ಕರೆನ್ಸಿಯನ್ನ ಹಾಕಿಕೊಂಡು ಮುಂದೆ ಬಳಕೆ ಮಾಡ್ತೀವೋ ಅದೇ ರೀತಿ ಬಳಕೆ ಮಾಡುವಂತ ದಿನಗಳು ಬಹಳ ದಿವಸ ಇಲ್ಲ. ಆ ರೀತಿ ಬಂತು ಅಂತಂದ್ರೆ ನಾವು ನೀರು ಬಳಕೆ ಮಾಡ್ಲಿಕ್ಕೆ ಆಗ್ತದ? ನಮ್ಮ ರೈತರು ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡ್ರಿ. ಇವತ್ತು ಮೊಬೈಲ್ ಕೊಟ್ಟಿದ್ದಾರೆ, ಅದನ್ನೇ ಅಂಬಾನಿ ಅವರು ಬರೀ ವಾಟ್ಸಾಪ್ ಫೇಸ್ಬುಕ್ ನೋಡ್ಕೊಂಡು ಅದರಲ್ಲೇ ತೃಪ್ತಿ ಆಗೋದು ಬೇಡ. ನಮ್ಮ ಜನರ ಜೀವನ ಪರಿಸ್ಥಿತಿ ಹೆಂಗಿದೆ ಅಂತಂದೇಳಿ ನಮ್ಮ ಯುವಕರು ನಮ್ಮ ಸಾಹಿತಿಗಳು ಎಲ್ಲರೂ ಕೂಡ ಇವತ್ತು ನಾವು ಅದನ್ನು ಅವಲೋಕಿಸಬೇಕಾಗಿದೆ. ನಮ್ಮ ಜನರ ಮಧ್ಯೆ ನಾವೆಲ್ಲರೂ ಕೂಡ ಒಯ್ಯಬೇಕಾಗಿದೆ. ಏನೇ ದೇಶದಲ್ಲಿ ನಡೆಯುವಂತ ರೈತರ ಹೋರಾಟ, ಈ ಹೋರಾಟವನ್ನ ವಾಪಸ್ ಪಡಿಬೇಕು. ಏ ಅವ್ರು ಕೇಳ್ತಾ ಇರೋದು ಏನು, ಮೂರು ಕಾಯ್ದೆಗಳು ನೀವು ಏನು 19 ಕಾಯ್ದೆಗಳು ತರ್ತಾ ಇರೋದು? 19 ಕಾಯ್ದೆಗಳಲ್ಲಿ ಈ ಮೂರು ಕಾಯ್ದೆಗಳನ್ನ ಬಹಳ ಪರಿಣಾಮಕಾರಿಯಾಗಿ ಜಾರಿ ಮಾಡ್ತಾ ಇರೋದ್ರಿಂದ ಇದು ಜನರ ಮೇಲೆ, ರೈತರ ಮೇಲೆ, ಸಾಮಾನ್ಯ ಜನರ ಮೇಲೆ ಹೊಡೆತ ಬೀಳ್ತಾ ಇದೆ. ತಕ್ಷಣ ತಗೊಂಡ್ರಿ ವಾಪಸ್ ಅಂತಂದೇಳಿ ಕೇಳ್ತಾ ಇರೋದು. ಅಲ್ಲಿ ಯಾವುದೇ ರೀತಿಯಲ್ಲಿ ಅಲ್ಲಿ ಮತ್ತೆ ಏನೋ ತಿದ್ದುಪಡಿ ಮಾಡ್ಲಿಕ್ಕೋ ಅಥವಾ ಏನಾದರೂ ವಿಷಯಗಳನ್ನ ಸೇರ್ಪಡೆ ಮಾಡಲಿಕ್ಕೋ ಇರ್ತಕ್ಕಂಥದ್ದು ವಿಚಾರಣೆ ಅಲ್ಲ. ಅದನ್ನು ನೀವು ಜಾರಿ ಮಾಡಿದ್ರಿ, ವಾಪಸ್ ತಗೊಳ್ರಿ ಅಂತ ಈಗಾಗಲೇ ಒಡಂಬಡಿಕೆ ಆಗಿದೆ, ನಾವು ತಗೊಳಕ್ಕೆ ಆಗ್ತಾ ಇಲ್ಲ ಅಂತಂದೇಳಿ ಒಂದು ರೀತಿಯಲ್ಲಿ ಇವರು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ರೈತರ ಹೋರಾಟ ನಾಳೆ ಏನಾದರೂ ವಾಪಸ್ ಆಗಲಿಲ್ಲ ಅಂತಂದ್ರೆ ನಾವು ಕೂಡ ಇಲ್ಲಿವರೆಗೂ ಬೀದಿ ಬೀದಿ ಇಳಿದಿಲ್ಲ, ನಾವು ಕೂಡ ಬೀದಿಯಲ್ಲಿ ಇಳಿದಿಲ್ಲ. ಇನ್ನು ಮುಂದೆ ನಾವೆಲ್ಲರೂ ಕೂಡ ಜನರ ಮಧ್ಯೆ ಹೋಗಿ ಕೇಳ್ತೀವಿ ಈ ರೀತಿ ಸರ್ಕಾರ ನಿಮಗೆ ಬೇಕಾ ಅಂತಂದೇಳಿ ಕೇಳಬೇಕಾದಂತ ಪರಿಸ್ಥಿತಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಬರಬೇಕಾಗ್ತದೆ. ಆ ರೀತಿಯಲ್ಲಿ ಬೀದಿಯಲ್ಲಿ ಇಳಿದು ದೊಡ್ಡ ಸಮೂಹಗಳೊಟ್ಟಿಗೆ ಇವತ್ತು ಹೋರಾಟವನ್ನು ನಡೆಸ್ಕೊಳ್ಳಿಕ್ಕೆ ನೀವು ಮುಂದಾಗ್ತೀರಾ ಅಥವಾ ಇಲ್ಲಿಗೆ ಏನಾದರೂ ಕೂಡ ಈ ಹೋರಾಟಕ್ಕೆ ತೆರೆ ಎಳಿತೀರಾ, ಈ ಮೂರು ಮಸೂದೆಗಳನ್ನ ಕೂಡ ವಾಪಸ್ ಪಡಿತೀರಾ ಅಂತಂದೇಳಿ ಹೇಳ್ತಾ ಇವತ್ತು ಏನು ಎಲ್ಲ ಸಂಘಟನೆಗಳು ಹೊಸಪೇಟೆಯಲ್ಲಿ ಬೆಂಬಲವನ್ನ ಕೊಟ್ಟು ಬಂದಿದ್ದು ಮತ್ತು ಈ ಹೋರಾಟವನ್ನು ಯಶಸ್ವಿಗೊಳಿಸಿದ್ದು ಯಾಕಂತಂದ್ರೆ ಇವತ್ತು ಬಿಜೆಪಿ ಸರ್ಕಾರ ಎಷ್ಟು ದಿಕ್ಕು ತಪ್ಪಿಸ್ತಾ ಇದೆ ಅಂತಂದ್ರೆ ನಿಜವಾಗ ಆ ಟಿವಿ ಮಾಧ್ಯಮಗಳು ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿ, ಯಾಕಂದ್ರೆ ನಾನು ನಿಮ್ಮನ್ನ ಯಾರನ್ನ ದೂಷಣೆ ಮಾಡ್ತಾ ಇಲ್ಲ. ಎಂತ ಒಂದು ಐತಿಹಾಸಿಕ ಹೋರಾಟ, ಇಂಥ ಹೋರಾಟವನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದೇಳಂದ್ರೆ ಮತ್ತೆ ನಾವು ಎಲ್ಲಿದ್ದೀವಿ ಅಂತಂದೇಳಿ ಯೋಚನೆ ಮಾಡ್ತಕ್ಕಂಥದ್ದು. ಆಮೇಲೆ ಇವತ್ತು ನೋಡ್ರಿ ಎಲ್ಲರೂ ಬೆಂಬಲ ಕೊಡ್ತಾರೆ, ಯಾರು ಬೆಂಬಲ ಕೊಡಲ್ಲ ಅಂತಲ್ಲ, ನೈತಿಕ ಬೆಂಬಲ ಅಂತಂದೇಳಿ ಬೆಂಬಲ ಕೊಡೋರ್ನು ಕೂಡ ಬರೋರ್ನು ಕೂಡ ಬರಲಾರ್ದಂಗೆ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಎಲ್ರಿಗೂ ಕೂಡ ಒಂದು ಹೊಳಗಿನ ಕಿಚ್ಚು ಇದೆ. ಯಾಕೆ ಅಂತಂದ್ರೆ ಬಡತನ ಅನ್ನೋದನ್ನ ಅನುಭವಿಸೋರಿಗೆ ಎಲ್ರಿಗೂ ಗೊತ್ತು, ಆದ್ರೆ ಅದನ್ನ ವ್ಯಕ್ತಪಡಿಸೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಇಂತಿಂತ ಕಾಯಿಲೆಗಳಲ್ಲಿ ಇವತ್ತು ನಲುಗ್ತಾ ಇದ್ದೀವಿ ಅನ್ನೋದು ಕೂಡ ಎಲ್ರಿಗೂ ಅರ್ಥ ಆಗಿದೆ. ಆದ್ರೆ ನಾವು ಹೆಂಗ್ ಹೊರಗೆ ಬರಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನೀವು ಪತ್ರಿಕಾ ಮಾಧ್ಯಮದವರು ಇವತ್ತು ಏನಾದ್ರೂ ಒಂಚೂರು ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ನಮ್ಮ ನಿರುದ್ಯೋಗಿ ಯುವಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಇವತ್ತೇನು ಲಿಂಗ ತಾರತಮ್ಯ ಯಥೇಚ್ಛವಾಗಿ ಆಗ್ತಾ ಇದೆ, ಇದ್ರ ಬಗ್ಗೆ ಒಂಚೂರು ಏನಾದ್ರೂ ಕೂಡ ನೀವು ತೋರ್ಸಂಗ ಆದ್ರೆ ಅಂತ ಹೇಳಂದ್ರೆ ಮುಂದೆ ಎಷ್ಟೋ ಬದಲಾವಣೆಗಳಾಗ್ತವೆ. ಇಂಥ ರಾಜಕೀಯ ಪಕ್ಷಗಳು ಸುಮ್ಮನೆ ಧೂಳಿಪಟ ಆಗಿ ಹೋಗ್ಲಿಕ್ಕೂ ಸಾಧ್ಯ ಅಂತಂದೇಳಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ